ಆಕೆಗೆ ಎರಡು ಕಿಡ್ನಿ ಕೂಡ ಫೇಲ್ಯೂರ್ ಆಗಿದೆ. ಸೊ ಅವರು ಅವ್ರ ಸ್ವಂತ ಯಾರಿಗೊತ್ತು, ಇವತ್ತು ನಾವು ವೇಸ್ಟ್ ಪೇಪರ್ ಅಂತ ಅನ್ಕೊಂಡವ್ರೆ ನಾಳೆ ದಿನ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬರ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಬುಧವಾರ. ಸೊ ಬೆಳಗ್ಗೆ ನಾನು ಟೊಮೊಟೊ ಬಾತ್ ಮಾಡಿದ್ದೀನಿ, ಜಸ್ಟ್ ಬಟಾಣಿ ಮಾತ್ರ ಹಾಕ್ಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೀನಿ. ಸೊ ಇವಾಗ ಸ್ನಾನ ಪೂಜೆ ಎಲ್ಲ ಆಯಿತು. ನಾನು ಸಚ್ಚಿಗೆ ಬಾಕ್ಸ್ಗೆ ಹಾಕ್ಕೊಡ್ತಾ ಇದ್ದೀನಿ. ಇನ್ನು ಬಾಕ್ಸ್ಗೆ ಹಾಕ್ಕೊಟ್ಬಿಟ್ಟು ಇನ್ನು ಅವನು ಹೋದ್ಮೇಲೆ ನನ್ನ ಕೆಲಸಗಳಿನ್ನೂ ಈಸಿ ಅಂತ ಅನಿಸುತ್ತೆ. ಸ್ವಲ್ಪ ಹಣ್ಣು ತರಕಾರಿ ತೋದನ್ನೆಲ್ಲನೂ ಎತ್ತಿ ಮಡಗ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ತೊಗೊಳೋದು, ಏಕೆಂದರೆ ಮನೆ ಹತ್ರನೇ ಬರ್ತಾರಲ್ಲ. ಸುಮ್ಮನೆ ನಾನು ಜಾಸ್ತಿ ದಿನೆಲ್ಲ ಫ್ರಿಜ್ಜಲ್ಲಿ ವಾರಾನ್ಗಟ್ಟಲೆ ಇಟ್ಕೊಂಡು ಅಡುಗೆ ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ಏನು ಬೇಕೋ ಅದು ಅಲ್ಲೇ ಎರಡು ದಿನಕ್ಕೆ ಅಥವಾ ಮೂರು ದಿನಕ್ಕೆಲ್ಲ ತೊಗೊತೀನಿ. ಇನ್ನು ಅವರೆಲ್ಲ ಹೋದ್ಮೇಲೆ ಈಚೆನಲ್ಲಿ ಇವತ್ತು ನೀರು ಬಂದಿತ್ತು. ಗಿಡಗಳಂತೂ ಕ್ಲೀನ್ ಮಾಡೇ ಇರಲಿಲ್ಲ, ಸುಮಾರು 4 ತಿಂಗಳು ಆಗಿಬಿಟ್ಟಿತ್ತು. ಎಲ್ಲ ಈ ಥರ ವೇಸ್ಟೇಜ್ ಗಿಡಗಳೆಲ್ಲ ಬಂದುಬಿಟ್ಟಿದೆ, ಮತ್ತು ನಮಗೂ ಓಡಾಡೋಕ್ಕೆ ಮುಳ್ಳೆಲ್ಲ ಚುಚ್ಚಿದಂಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಇವತ್ತು ಗಿಡಗಳಾದರೂ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು, ಅಂತ ಎಷ್ಟು ದಿನ ಅಂತ ಹಾಗೆ ಇರೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾನೆ ಇದ್ದೀನಿ. ಸೊ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ, ಈ ಥರ ಬೇಡದೇ ಇರೋ ಗಿಡಗಳು ಅನಾವಶ್ಯಕವಾಗಿ ಅವೇ ಚೆನ್ನಾಗಿ ಬರುತ್ತೆ. ಅದನ್ನು ನಾವೇ ಕಿತ್ತಾಕಬೇಕು. ಹಾಗೆ ನಮ್ಮ ಮನಸ್ಸಲ್ಲೂ ಕೂಡ ಬೇಡದೇ ಇರೋ ವಿಷಯಗಳು, ಬೇಡದೇ ಇರೋ ನೆನಪುಗಳಿರ್ಬೋದು, ಒಂದು ಕಹಿ ಘಟನೆಗಳಿರ್ಬೋದು, ಅದು ಅದಾಗದೇ ಬರ್ತಾ ಇರುತ್ತೆ. ಆದರೆ ಚೆನ್ನಾಗಿರೋ ಅಂಥದ್ದನ್ನು ಗಿಡಗಳಾಗಲಿ ನಾವು ಹೇಗೆ ಬೆಳಿತೀವೋ ಹಾಗೆಯೇ ನಮ್ಮ ಮನಸ್ಸಲ್ಲೂ ಕೂಡ ಒಳ್ಳೆಯದು, ಒಂದು ಪೀಸ್ಫುಲ್ ಮೈಂಡ್ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ಮೈಂಡನ್ನು ಪಾಸಿಟಿವ್ನೆಸ್ ಆಗಿ ನಾವೇ ಇಟ್ಕೋಬೇಕು. ನಾವು ಹೇಗೆ ಈ ಥರ ಬೇಡದಿರೋದನ್ನೆಲ್ಲನು ಹೇಗೆ ಬಿಸಾಕ್ತೀವಿ, ಹಾಗೆ ನಮ್ಮ ಮೈಂಡಿಂದ ಕೂಡ ತೆಗೆದು ಬಿಸಾಕಿದ್ರೆ ನಮ್ಮ ಮೈಂಡು ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸಂತೋಷ ಅನ್ನೋದು ಯಾರಿಂದನೂ ಸಿಗಲ್ಲ, ಅದು ನಮ್ಮಲ್ಲೇ ಇರೋ ಅಂಥದ್ದು. ಅದನ್ನು ನಾವೇ ಕಂಡ್ಕೋಬೇಕು, ಇನ್ಯಾರಿಂದನೂ ನಮಗೆ ಸಂತೋಷ ಸಿಗುತ್ತೆ, ಇನ್ಯಾರೋ ಇದ್ದರೆ ನಾವು ಹ್ಯಾಪಿಯಾಗಿರ್ತೀವಿ, ಅದೆಲ್ಲ ಸುಳ್ಳು. ಯಾಕಂದರೆ ಅವ್ರು ನಮ್ಮನ್ನು ಬಿಟ್ಟೋದ ತಕ್ಷಣ ನಮ್ಮ ಲೈಫೇ ಸ್ಪಾಯ್ಲ್ ಆದಂಗೆ ಅಂತ ಅನಿಸ್ಬಿಡುತ್ತೆ. ಅದಕ್ಕಿಂತ ನಾವು ಯಾರ ಮೇಲೂ ಅಷ್ಟಾಗಿ ಡಿಪೆಂಡ್ ಆಗ್ತಾನೆ, ಯಾಕಂದರೆ ಈ ಭೂಮಿಗೆ ನಾವು ಒಂದು ರೀತಿ ಬಾಡಿಗೆದಾರರು ಅನ್ನೋದನ್ನ ಚೆನ್ನಾಗಿ ನೆನ್ಪಿಟ್ಕೋಬಿಟ್ರೆ ನಮ್ಮ ಕೆಲಸ ಏನಿದೆಯೋ ಅಷ್ಟನ್ನು ಮುಗಿಸ್ಕೊಂಡು ನಾವು ಹೋಗೋದನ್ನ ನೋಡಬೇಕು. ಇಲ್ಲಿ ಹುಟ್ಟಬೇಕಾದ್ರೂ ಯಾರು ಜೊತೆನಲ್ಲಿ ಬರಲ್ಲ, ಸಾಯ್ಬೇಕಾದ್ರೂ ಯಾರು ಜೊತೆನಲ್ಲಿ ಬರಲ್ಲ. ಇರೋ ತನಕ ನಮ್ಮ ಕೈಲಾದಷ್ಟು ಸಂತೋಷ ಆಗಲಿ ಒಳ್ಳೇದಾಗಲಿ ಮಾಡದೇ ಇದ್ರೂ ಪರವಾಗಿಲ್ಲ, ಇನ್ನೊಬ್ರಿಗೆ ನಾವು ಕೆಟ್ಟದ್ದು ಮಾಡದೇ ಇದ್ರೆ ಅಷ್ಟೇ ಸಾಕು. ಯಾಕಂದರೆ ಅದೇ ತಾನೇ ಹೇಳೋದು, ನಮ್ಮಿಂದ ಒಬ್ರಿಗೆ ಒಳ್ಳೇದಾಗದೇ ಇದ್ರೂ ಕೆಟ್ಟದಂತೂ ಆಗಬಾರ್ದು ಅಂತ ಹೇಳ್ಬಿಟ್ಟು. ಅಂತ ಹಾಗೆ ನಮ್ಮ ಕೆಲಸ ಏನಿದೆಯೋ ಅಷ್ಟನ್ನ ನಾವು ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ಅದೆಲ್ಲನೂ ಕಿತ್ತಾಕ್ತಾರೆ, ಸಿಕ್ಕಾಪಟ್ಟೆ ಇತ್ತು ವೇಸ್ಟೇಜ್ದು, ಅದೆಲ್ಲನೂ ಕ್ಲೀನ್ ಮಾಡಿ ಆದಮೇಲೆ ಇವಾಗ ಹೀಗೆ ಕಾಣಿಸ್ತಾ ಇದೆ. ಇವತ್ತು ನಾನು ಇಷ್ಟೇ ಮಾಡಿದ್ದು ಕೆಲಸನ, ಯಾಕಂದರೆ ಇದೇ ಸುಮಾರು 1-2 ಅವರ್ಸ್ ಮೇಲೆ ಆಯಿತು, ನನಗೆ ಸಾಕಾಯಿತು. ಇವಾಗ ಗಿಡಗಳೆಲ್ಲ ಫುಲ್ಲು ಟ್ರಿಮ್ ಮಾಡಿಬಿಟ್ಟಿದ್ದೀನಿ ಬೆಳಿಲಿ ಅಂತ ಹೇಳ್ಬಿಟ್ಟು. ಅಂತ ಎಲ್ಲ ದಾಸವಾಳದ ಗಿಡಗಳಿವು. ಹಾಗೆ ಇದು ಒಂದೆಲೆ ಸೊಪ್ಪು, ಇದು ಕಿತ್ಬಿಟ್ಟು ಸಾಂಬಾರು ಮಾಡಬೇಕು, ಕಿತ್ತಿಲ್ಲ. ಸೊ ನೆಕ್ಸ್ಟು ಕೆಲವೊಂದು ಆನ್ಲೈನ್ ಪಾರ್ಸೆಲ್ ತೋರಿಸ್ತೀನಿ ಬನ್ನಿ. ಇದು ಫ್ಲವರ್ ಪಾಟು ತರಿಸಿದ್ದೆ, ಆರ್ಟಿಫಿಷಿಯಲ್ದೇ. ಸೊ ಒಂದು ಚೆನ್ನಾಗಿದೆ, ಇನ್ನೊಂದು ಡ್ಯಾಮೇಜ್ ಪೀಸ್ ಬಂದಿದೆ. ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಿದೆ. ಇನ್ನು ಕೆಲವೊಂದು ಚಿಕ್ಕ ಚಿಕ್ಕ ಪಾಟ್ ಕೂಡ ತರಿಸಿದ್ದೀನಿ, ಅದು ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಇದು ಏನು ಪಾರ್ಸಲ್ ಅಂತ ಅಂದ್ಕೊಂಡ್ರೆ ಸಡನ್ನಾಗಿ ನೋಡಿದಾಗ ಸೀರೆ ಇರ್ಬೋದು ಅಂತ ಅನಿಸುತ್ತೆ. ಇಲ್ಲ, ಸ್ಯಾರಿ ಅಲ್ಲ, ಇದು ಸೋಫಾದ ಕವರ್. ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ತೊಗೊಬನ್ನಿ ಅಂತ ಹೇಳ್ಬಿಟ್ಟು, ಅಂತ ಅವ್ರು ತರಲೇ ಇಲ್ಲ ಕೊನೆಗೂ. ಅಂದರೆ ಅವರು ಸಿಕ್ಕಾಬಿಟ್ಟೆ ಬ್ಯುಸಿ, ಅದರಿಂದ ತಂದಿಲ್ಲ. ಅದಕ್ಕೋಸ್ಕರ ನಾನೇ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಎಲ್ಲ ಹೋಗ್ತಾಯಿತ್ತು, ಒಂದು ಜಿಪ್ ಅಂತೂ ಸೋಫಾದ ನಮ್ಮ ಸಚಿವ ಕಿತ್ತಾಕ್ಬಿಟ್ಟಿದ್ದ. ಸೊ ಅವರು ನಮ್ಮ ಮನೆಯವರು ಏನು ಮಾಡ್ತಾರೆ ಅಂದರೆ, ನಾನು ಏನೇ ಹೇಳಿದ್ರು ಮನೆ ಕಟ್ಟೋ ತನಕ ಸುಮ್ಮನಿರು, ಮನೆ ಕಟ್ಟೋ ತನಕ ಸುಮ್ಮನಿರು ಅಂತಾರೆ. ನಾವು ಮನೆ ಕಟ್ಟೋ ತನಕ ಅಂದ್ಬಿಟ್ಟು ಅಂತ ಊಟ ಮಾಡಿದೆ, ತಿಂಡಿ ಮಾಡ್ದೇ, ಮನೆ ನೀಟಾಗಿಲ್ದೇ ಇರೋಕ್ಕಾಗತ್ತಾ? ಹಾಗಾಗಿ ಏನು ಬೇಕೋ ಅದು ನಾನೇ ತೊಗೊತೀನಿ. ನೀವು ನೋಡಿರ್ಬೋದು, ತುಂಬ ಜನ ಕೇಳ್ತಿರ್ತಾರೆ ನೀವು ಆನ್ಲೈನ್ ಪರ್ಚೇಸಿಂಗೇ ಜಾಸ್ತಿ ಜಾಸ್ತಿ ಅಂತ ಹೇಳ್ಬಿಟ್ಟು ಅಂತ. ಹೌದು, ನಾನು ಆನ್ಲೈನ್ ಪರ್ಚೇಸಿಂಗೇ ಜಾಸ್ತಿ ನನಗೆ, ಯಾಕಂದರೆ ನನ್ನ ಗಂಡನ ಜೊತೆಲಿ ಹೋಗಿ ಅಲ್ಲಿ ಉಗಿಸ್ಕೊಳಕ್ಕೆ ನನಗೆ ಅಷ್ಟಾಗಿ ಇಷ್ಟ ಇಲ್ಲ. ಹಾಗಾಗಿ ನಾನು ಜಾಸ್ತಿ ಆನ್ಲೈನ್ ಪರ್ಚೇಸಿಂಗೇ ಇಟ್ಕೋತೀನಿ. ಸೊ ನೋಡಿ, ಇದೀಗ ಹೀಗೆ ಕಾಣಿಸ್ತಾ ಇದೆ. ಬ್ಲ್ಯಾಕು ಮತ್ತು ವೈಟಲ್ಲಿ ತೊಗೊಂಡೆ, ಏನೋ ಆನೆ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಇದು ಸ್ಮಾಲ್ ಸ್ಮಾಲ್ದು ಫ್ಲವರ್ ಪಾಟು, ಇದು 200 ರುಪೀಸ್ ಏನೋ 3ಕ್ಕೆ. ಸೊ ಇದು ಒಂದು ತರಿಸಿದೆ,
ಅಂದರೆ ಮನೆ ಅಂತಂದರೆ ಮೇಕ್ ಓವರ್ ಮಾಡ್ತೀನಿ ಅಂದರೆ ಎಷ್ಟೊಂದೆಲ್ಲ ತರಿಸ್ಬೋದು, ಆದರೆ ನಾನೇನು ಅಷ್ಟಾಗಿ ತರಿಸಿಲ್ಲ. ಯಾಕಂದರೆ ಇದು ಈಗಲ್ಲ ಅಂದ್ರೂ ಒಂದು ವರ್ಷ ಆಗಲಿ 2 ವರ್ಷ ಆಗಲಿ ಒಡ್ದಾಕೋ ಮನೆ. ಸೊ ಅದಕ್ಕೆ ಯಾಕೆ ಅತಿಯಾಗಿ ಮಾಡಬೇಕು ಅಂತ ನಾನು ಮಾಡ್ತಾ ಇಲ್ಲ. ಇವಾಗ ಇನ್ನೊಂದು ತೊಗೊಬಂದು ಇಲ್ಲೊಂದು ಅಡುಗೆ ಮನೆಯಲ್ಲಿ ಒಂದು ಇಟ್ಟಿದ್ದೀನಿ ಚಿಕ್ಕದು ಇರಲಿ ಅಂತ ಹೇಳ್ಬಿಟ್ಟು ಅಂತ. ಉಪ್ಪು ಮತ್ತು ಎಣ್ಣೆ ಸಪ್ರೇಟಾಗಿ ಇಟ್ಟಿದ್ದೀನಿ. ನಾನು ಫಸ್ಟು ಒಟ್ಟಿಗೆ ಇಟ್ಟಿದ್ದೆ, ಒಬ್ರು ಕಮೆಂಟ್ ಮಾಡಿದ್ರು ಸಪ್ರೇಟಾಗಿ ಇಡಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಉಪ್ಪು ಸಪ್ರೇಟು ಎಣ್ಣೆ ಸಪ್ರೇಟ್ ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಇದು ಅಕ್ಕಿ ಹಸಿಟ್ಟು ರಾಗಿ ಹಸಿಟ್ಟು ಇದೆಲ್ಲನೂ ಜರಡಿ ಆಡ್ಕೊತೀನಿ. ಈ ಥರ ಜಗಲಿ ಮೇಲೆ ನಾನು ಜರಡಿ ಆಡ್ಕೊತೀನಿ. ಅದರಲ್ಲೂ ಕೆಲವೊಂದ್ಸಲ ನೀರು ಬರುತ್ತಲ್ಲ ಆ ಟೈಮಲ್ಲಿ ಮಾಡ್ಕೊತೀನಿ, ಯಾಕಂದರೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅಂತ. ನೆಕ್ಸ್ಟ್ ಇದು ಸೊಸೈಟಿ ಅಕ್ಕಿ, ನನಗೆ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಜಗಲಿ ಮೇಲೇ ನಿಂತ್ಕೊಂಡಂಗೆ ಇದು ಮಾಡ್ಕೊತೀನಿ. ಹಾಗೆ ಈರುಳ್ಳಿ ತೊಗೊಂಡಿದ್ದೆ. ಇವಾಗ ಈರುಳ್ಳಿ ರೇಟ್ ಪರವಾಗಿಲ್ಲ, 100 ರೂಪಾಯಿಗೆ 3 ಕೆಜಿ. ಮತ್ತು ಮನೆ ಹತ್ರ ಬರ್ತಾರಲ್ಲ ಸೋಪಿನ ಪುಡಿ, ಸೋಪು ಹಾಗೆ ಹೂವು ಇದೆಲ್ಲನೂ ತೊಗೊತೀನಿ ನಾನು ಮನೆ ಹತ್ರನೂ ಈಚೆನಲ್ಲಿದ್ದರೆ. ಸೊ ಇವಾಗ ಕೆಲವೊಂದು ಬಟ್ಟೆಗಳಿತ್ತು, ಇದನ್ನು ಬಟ್ಟೆ ಎಲ್ಲನೂ ತುಳಿದು ಒಣಗಾಕಿದ್ರೆ, ಅಂದರೆ ನನ್ನ ಬಟ್ಟೆಗಳು ಮಾತ್ರ ನಾನು ತೊಳ್ಕೊಳ್ಳೋದು, ಯಾಕಂದರೆ ನನ್ನ ಕೈಲಿ ಆಗಲ್ಲ ಉಗಿಯೋಕ್ಕೆ ಕೆಳಗಡೆ ಎಲ್ಲ ಕೂತ್ಕೊಂಡು. ಸೊ ನನ್ನ ಮಗ ಒಂದು ಬಟ್ಟೆಗಳು ತೊಳ್ಕೊತಾನೆ, ನಮ್ಮ ಮನೆಯವ್ರು ಲ್ಯಾಂಡ್ರಿಗೆ ಕೊಟ್ಕೋತಾರೆ. ಇನ್ನು ನೆಕ್ಸ್ಟ್ ಇದು ಶುಕ್ರವಾರ. ಸೊ ಮಾರ್ನಿಂಗು ಪೂಜೆ ಎಲ್ಲ ಆಯಿತು, ಕುಂಬಳಕಾಯಿನ ಇವನ ಹತ್ರ ಉಡಿಸ್ತಾ ಇದ್ದೀನಿ. ಏನೋ ಹೇಳ್ತಾರೆ ಹೆಂಗಸರು ಕುಂಬಳಕಾಯಿ ಉಡಿಬಾರ್ದು, ತೆಂಗಿನಕಾಯಿ ಉಡಿಬಾರ್ದು ಅಂದ್ಬಿಟ್ಟು ಅಂತ. ನಾನು ಫಾಲೋ ಮಾಡ್ತೀನಿ, ಶಾಸ್ತ್ರದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಮತ್ತು ಮನೆ ಹೊಸ್ತಿಲ್ಗೆ ಕುಂಬಳಕಾಯಿನ ಉಡಿಯೋದು, ಹಾಗಾಗಿ ಇವನ ಹತ್ರನೇ ಉಡಿಸ್ತಾ ಇದೆ. ಅದು ಕುಂಬಳಕಾಯಿ ತುಂಬ ದಿನದಿಂದ ಇತ್ತು, ಮಾಡೇ ಇರಲಿಲ್ಲ. ಇವಾಗ ಇದೆಲ್ಲ ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಇದನ್ನು ಪಲ್ಯ ಮಾಡಿದ್ದೀನಿ. ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ, ಚಪಾತಿ ಕೇಳಿದೆ, ನನ್ನ ಮಗ ಪುರಿ ಮಾಡು ಮಮ್ಮಿ ಅಂದ, ಹಾಗಾಗಿ ಪುರಿ ಮಾಡಿದೆ. ಪುರಿ ಅಂದ್ರೂ ನಾವು ಜಾಸ್ತಿ ಏನು ತಿನ್ನಲ್ಲ, 4 ತಿಂತೀವಿ ಅಷ್ಟೇ. ನಮ್ಮ ಸಚು 1-3 ತಿಂತಾನೆ, ಅಲ್ಲಿಗೆ 1-3 ಬಾಕ್ಸ್ಗೆ. ಹಾಗಾಗಿ ಪುರಿ ಮಾಡಿದ್ರೂ ಜಾಸ್ತಿ ಅಂತ ಏನು ನಮ್ಗೆ ಅನಿಸಲ್ಲ. ಸೊ ದೇವ್ರ ಪೂಜೆ ಕೂಡ ಎಲ್ಲ ಆಗಿದೆ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ನೋಡಿ ನಾನು ತಿಂತಾ ಇದ್ದೀನಿ, ನಾನು ಇದೊಂದು ಸೀತಾರಾಮ ಸೀರಿಯಲ್ ಒಂದು ನೋಡ್ಕೊಂಡು ತಿಂತೀನಿ ಸ್ವಲ್ಪ. ದೇವಸ್ಥಾನಕ್ಕೆ 12 ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. 48 ದಿವಸದಿಂದ ಮಹದೇಶ್ವರ ದೇವಸ್ಥಾನ ಓಪನ್ ಆಗಿತ್ತು, ಹಾಗಾಗಿ ನಮ್ಮೂರಲ್ಲಿ ನಾನ್ ವೆಜ್ ಎಲ್ಲ ಏನೂ ಮಾಡಿರಲಿಲ್ಲ. ಇವತ್ತಿಗೆ 48 ದಿನ ಕಂಪ್ಲೀಟ್ ಆಯಿತು ಅಂತ ಹೇಳ್ಬಿಟ್ಟು ಮರುಪೂಜೆ ಅಂತ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಎಲ್ಲರೂ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದು, ಎಲ್ಲ ಅಂದರೆ ಪೂಜೆ ಮಾಡಿಸೋರು ಪೂಜೆ ಮಾಡಿಸ್ತಾರೆ, ನಾವೇನು ಪೂಜೆ ಮಾಡಿಸೋ ಹಾಗಿಲ್ಲ. ಸೊ ನಾನು ಜಸ್ಟ್ ಹಾಗೆ ಹೋಗಿದ್ದು, ಮಂಗಳಾರತಿ ತೊಗೊಂಡ್ರು ಮತ್ತು ಬೆಲ್ದನ್ನ ಪ್ರಸಾದ ಕೊಡ್ತಾಯಿದ್ರು. ಸೊ ಅದನ್ನೇ ಇಸ್ಕೊಬಂದಿದ್ದು. ಇಲ್ಲೂ ಕೂಡ ಚೆನ್ನಾಗಿ ಮಾಡಿರ್ತಾರೆ, ಅಂದರೆ ಸುತ್ತಮುತ್ತ ಅಷ್ಟಾಗಿ ಏನು ಮನೆಗಳೆಲ್ಲ ಇಲ್ಲದೆ ಇರೋದ್ರಿಂದ ಅಷ್ಟಾಗಿ ಮತ್ತೆ ನನಗೆ ಅಭ್ಯಾಸ ಇಲ್ಲ ಈ ಕಡೆ. ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಅಷ್ಟಾಗಿ ಬರೋದಿಲ್ಲ, ಆದರೆ ಶಿವನ ದೇವಸ್ಥಾನಕ್ಕೆ ಜಾಸ್ತಿ ಹೋಗ್ತೀನಿ. ಮತ್ತು ಅದರಲ್ಲೂ ಇವಾಗ ಜಾಸ್ತಿ ವಾಕ್ ಹೋಗೋರೆಲ್ಲ ತುಂಬ ಹೆದರ್ಕೊತಾರೆ. ನಮ್ಮೂರ ಸುತ್ತಮುತ್ತ ಒಂದು ಹುಲಿ ಕೂಡ ಓಡಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ. ಹಾಯ್ ಫ್ರೆಂಡ್ಸ್, ದೇವಸ್ಥಾನದಿಂದ ಬಂದೆ. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಅದಕ್ಕೂ ಮುಂಚೆ ನಾನು ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ನಮಗೆ ಜನ ಇದ್ದಾರೆ, ನಮ್ಮ ಹತ್ರ ದುಡ್ಡಿದೆ, ಸೊ ಏನೇ ಆದರೂ ನಾವು ಫೇಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮೆರಿತಾ ಇರ್ತಾರೆ. ಅಂಥವ್ರಿಗೆ ಒಂದು ಕಿವಿ ಮಾತು, ಯಾಕಂದರೆ ಈಗೋ ಅಂತ ಅನ್ನೋವಂಥದ್ದು, ಅಹಂಕಾರ ಅಂತ ಅನ್ನೋವಂಥದ್ದು ಎಲ್ಲರಲ್ಲೂ ಇರುತ್ತೆ. ಕೆಲವರಲ್ಲಿ ಸ್ವಲ್ಪ ಮಟ್ಟಿಗೆ ಇರುತ್ತೆ, ಕೆಲವರು ತೋರಿಸ್ಕೊಂಡಿರ್ತಾರೆ, ಇನ್ನು ಕೆಲವರಲ್ಲಿ ಮೈಯೆಲ್ಲ ಅಹಂಕಾರನೇ ತುಂಬಿರುತ್ತೆ ಅಂತಾರಲ್ಲ, ಆ ರೀತಿ ಕೂಡ ಇರ್ತಾರೆ. ಇದು ಒಂದು ನನಗೆ ಒಬ್ಬರು ಹೇಳಿದಂಥ ಮಾತು. ಸೊ ಒಂದು ನಾನು ಕಣ್ಣಾರೆ ಕಂಡಂಥ ಒಂದು ಸತ್ಯ ಘಟನೆನ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಸುಮಾರು ಒಂದು 11 ವರ್ಷಗಳ ಹಿಂದೆ ನಮ್ಮ ತಂದೆಗೆ ಹುಷಾರಿರಲಿಲ್ಲ, ಗೋಪಾಲ್ಗೌಡ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ವಿ. ಸೊ ICUನಲ್ಲಿದ್ದರು. ಆವಾಗ ICUನಲ್ಲಿ ಅಂತಂದರೆ ಪೇಷಂಟ್ನ ಜೊತೆಗೆ ಯಾರನ್ನೂ ಬಿಡೋದಿಲ್ಲ. ಸೊ ಅವರು ಹೇಳಿದಾಗ ಮಾತ್ರ ನಾವು ಒಳಗಡೆ ಹೋಗಿ ಬರಬೇಕು, ಅದು ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾವು ಜಸ್ಟ್ ಹೊರಗಡೆ ವೆಯ್ಟ್ ಮಾಡ್ತಾ ಇರಬೇಕು ಅಷ್ಟೇ, ಡಾಕ್ಟರ್ಸ್ ಯಾವಾಗ ಕರೀತಾರೆ ಏನೋ ಅಂತ ಹೇಳ್ಬಿಟ್ಟು ಅಂತ. ಹಾಗೆ ಇತ್ತು ಅವತ್ತು ನನ್ನ ಸಿಚುಯೇಷನ್ಸ್ ಕೂಡ. ಅಂದರೆ ಊರಲ್ಲಿ ಯಾರೂ ಇಲ್ಲ ಅಂತ ನಮ್ಮಮ್ಮ ಇದ್ದರು, ಮನೆಯಲ್ಲಿ ನಮ್ಮಮ್ಮ ಒಬ್ಬರೇ ಇರ್ತಾಯಿದ್ರು ಊರಲ್ಲಿ. ಸೊ ಇಲ್ಲಿ ಹಾಸ್ಪಿಟ್ಲಲ್ಲಿ ನಾನು ಇರ್ತಾ ಇದ್ದೆ, ನನ್ನ ತಂಗಿ ಕಾಲೇಜ್ಗೆ ಹೋಗಿ ಬಂದು ಮಾಡ್ತಿದ್ಲು.
ಇನ್ನು ಅವನ ತಮ್ಮ ಕೆಲ್ಸಕ್ಕೆ ಹೋಗಿದ್ದು ಬಂದು ಅವನು ಬರ್ತಿದ್ದ ಅಷ್ಟೇ, ಅಂದರೆ ರೆಗ್ಯುಲರ್ ಆಗಿ ನಾನು ಇರ್ತಿದ್ದೆ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಸ್ಪಿಟ್ಲ್ ಹತ್ರ ನಾನು ಇರ್ತಿದ್ದೆ. ಅಂದರೆ ನಮಗೇನು ಅಂಥದ್ದೇನು ಕೆಲಸ ಅಲ್ಲಿ ಇರ್ತಿರ್ಲಿಲ್ಲ. ಸೊ ಮೆಡಿಸನ್ಸ್ ತಂದ್ಕೊಡೋದಿರ್ಬೋದು ಅಥವಾ ಏನೇ ಅವರು ಹೇಳಿದ್ರು ಡಾಕ್ಟರ್ಸ್ ತರಿಸ್ಕೊಳ್ಳೋದು ಫುಡ್ದು ಅದೆಲ್ಲ ಅವರೇ ನೋಡ್ಕೋತಿದ್ರು. ನಾನು ನಮ್ಮ ಅಪ್ಪಂಗೆ ಹಾಸ್ಪಿಟ್ಲ್ ಕಡೆಯಿಂದ, ಅದು ಸಾರಿ ಹಾಸ್ಪಿಟ್ಲ್ ಅಲ್ಲ, ಅವರ ಆಫೀಸ್ ಕಡೆಯಿಂದ ಹಾಸ್ಪಿಟ್ಲು ಫ್ರೀ ಇತ್ತು. ಅವ್ರಿಗೆ ಎಷ್ಟೇ ಖರ್ಚಾದ್ರೂ ಅವರ ಅವ್ರ ಡಿಪಾರ್ಟ್ಮೆಂಟು ಬಿಲ್ ಪೇ ಮಾಡ್ತಿತ್ತು. ಹಾಗಾಗಿ ನಮಗೇನು ಕೆಲಸ ಇರಲಿಲ್ಲ, ಜಸ್ಟ್ ಏನಾದ್ರು ಫರ್ದರ್ ಟ್ರೀಟ್ಮೆಂಟ್ಗೋಸ್ಕರ ಜಸ್ಟ್ ನಮ್ಮ ಸೈನ್ ತೊಗೊಳೋದಕ್ಕೋಸ್ಕರ ನಾವಲ್ಲಿ ವೆಯ್ಟ್ ಮಾಡಬೇಕಿತ್ತು. ಅಂದರೆ ಹೇಗೆ ಆದ್ರೂ ಪೇಷೆಂಟ್ನ ಬಿಟ್ಬಿಟ್ಟು ಮನೆಯಲ್ಲಿ ಇರೋದಕ್ಕೆ ನಮಗೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸಲ್ಲ ಅಲ್ವಾ. ಸೊ ಹಾಗಾಗಿ ಮತ್ತೆ ಒಂದು ರೀತಿ ಟೆನ್ಷನ್ ಅಂತ ಅನ್ನಿಸ್ತಾರತ್ತೆ. ಸೊ ಹಾಗಾಗಿ ಇರಲೇಬೇಕು, ಅದು ಎಲ್ರಿಗೂ ಅಷ್ಟೇ. ಸೊ ಅಂಥ ಒಂದು ಸಿಚುಯೇಷನ್ಸಲ್ಲಿ ನಾನೇ ಹೀಗೆ ಇರಬೇಕಾದ್ರೆ ನಮ್ಮ ಅಲ್ಲೇ ಐ ಸಿ ಯುನಲ್ಲಿ ಒಬ್ಬರು ಪೇಷಂಟ್ ಇದ್ದರು, ರೀನಾ ಅಂತ ಹೇಳ್ಬಿಟ್ಟು ಅಂತ, ನಂಗೆ ಇನ್ನೊಂದು ಚೆನ್ನಾಗಿ ನೆನಪಿದೆ. ಸೊ ಅವರು ಅವಾಗ ಒಂದು 40 ವರ್ಷ ಆಕೆಗೆ, ಎಷ್ಟು ಚೆನ್ನಾಗಿದ್ದಾರೆ ಅಂತಂದರೆ ಹಳ್ಳಿಯವರು ಅಂತಲೇ ಅನ್ಸಲ್ಲ, ಅಷ್ಟು ಫೇರ್ ಆಗಿ ಅಷ್ಟು ಚೆನ್ನಾಗಿದ್ದಾರೆ. ಬಟ್ ಏನಂದರೆ ಆಕೆಗೆ 2 ಕಿಡ್ನಿ ಕೂಡ ಫೇಲ್ಯೂರ್ ಆಗಿದೆ. ಸೊ ಅವರು ಅವ್ರ ಸ್ವಂತ ತಮ್ಮನೇ ಕೆಲಸ ಎಲ್ಲ ಬಿಟ್ಬಿಟ್ಟು, ಅಂದರೆ ಅವ್ರಿಗೆ ಸ್ವಂತ ಕೆಲಸಕ್ಕೇ ರಿಸೈನ್ ಮಾಡಿಬಿಟ್ಟು ಅಕ್ಕನ ಜೊತೆಯಲ್ಲಿ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಓಡಾಡ್ಕೊಂಡಿದ್ದಾರೆ. ಅಂದರೆ ಒಂದು ಹಾಸ್ಪಿಟ್ಲ್ ಆಯಿತು, ಅಲ್ಲಿ ಏನೋ ಟ್ರೀಟ್ಮೆಂಟ್ ಕೊಡ್ತಾರೆ, ಸೊ ಇವರು ಉಳಿತಾರೆ ಅಂತ ಅನ್ನೋ ಅಂತ ಒಂದು ಹೋಪ್ಸು, ನೆಕ್ಸ್ಟ್ ಇನ್ನೊಂದು ಹಾಸ್ಪಿಟ್ಲು ಅಥವಾ ಇನ್ನೊಬ್ರು ಏನೋ ಹೇಳ್ತಾರೆ ಆ ಥರ. ಸ್ವಂತ ಅಕ್ಕನಿಗೋಸ್ಕರನೇ ಕೆಲಸನೇ ರಿಸೈನ್ ಮಾಡಿಬಿಟ್ಟು ಇರೋವಂಥದ್ದು. ಅಂದರೆ ಅವರು ದುಡ್ಡು ಕಾಸಲ್ಲೆಲ್ಲ ಚೆನ್ನಾಗಿರಬೇಕು, ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ. ಯಾಕಂದರೆ ಅವ್ರಿಗೆ ಯಾವುದೇ ಥರ ಸ್ಕೀಮ್ ಎಲ್ಲ ಏನೂ ವರ್ಕ್ ಆಗ್ತಿರ್ಲಿಲ್ಲ, ಎಲ್ಲ ಕ್ಯಾಶೇ ಕೊಡ್ತಿದ್ದಿದ್ದು. ಬಟ್ ಅವ್ರಿಗೆ ಏನಂದರೆ ಜಸ್ಟ್ ಏನೋ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಥರ ಸಡನ್ ಆಗಿ 2 ಕಿಡ್ನಿ ಕೂಡ ಫೇಲ್ಯೂರ್ ಆಗಿರೋದಂತ. ನಾನು ಹೀಗೆ ಮಾತಾಡಬೇಕಾದ್ರೆ ನನಗೆ ಈ ಥರ ಕಿಡ್ನಿ ಇಶ್ಯೂಸ್ ಇದೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ದೆ. ಆವಾಗ ಅವ್ರು ಹೇಳ್ತಾ ಇದ್ದಿದ್ದು ಅವ್ರ ಸಿಚುಯೇಷನ್ಸ್ನ. ಸೊ ಅವರು ಐ ಸಿ ಯುನಲ್ಲಿ ಒಳಗಡೆ ಇರ್ತಾರೆ. ಸೊ ಜಸ್ಟ್ ವಾರ್ಡ್ಗೂ ಕೂಡ ಅವ್ರನ್ನ ಶಿಫ್ಟ್ ಮಾಡೋದಿಲ್ಲ. ಸೊ ಅವ್ರನ್ನ ಕಾಯ್ಕೊಂಡು 4-5 ಜನ ಎಲ್ಲ ಈಚೆನಲ್ಲಿ ಕಾಯ್ಕೊಂಡು ಇರೋವಂಥದ್ದು. ಸೊ ಎಷ್ಟು ಒಂದು ರೀತಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸುತ್ತೆ ಅಂದರೆ ನಿಜವಾಗ್ಲೂ ನೋಡಿದಾಗ. ಅವ್ರು ಏನೋ ಹೇಳ್ತಾರೆ ಮೆಡಿಸಿನ್ಸ್ ತಂದುಕೊಡ್ಬೇಕು, ಇದು ತಂದುಕೊಡ್ಬೇಕು, ಅದು ತಂದುಕೊಡ್ಬೇಕು, ಅದು ಅವ್ರಿಗೆ ಇಷ್ಟು ಊಟ ಕೂಡ ತೊಗೊಳ್ಳಲ್ಲ, ಜಸ್ಟ್ ಲಿಕ್ವಿಡ್ ಥರ. ಅವ್ರಿಗೆ ಹೆಂಗೆ ಅಂದರೆ ಡಾಕ್ಟರ್ಸೇ ಎಷ್ಟೋ ಡಾಕ್ಟರ್ಸೇ ಹೋಪ್ಸ್ ಇಲ್ಲ ಅಂತ ಹೇಳ್ತಾ ಇದಾರಂತೆ. ಬಟ್ ಅವ್ರಿಗೆ ಒಂದು ನಂಬಿಕೆ, ಇನ್ನೊಂದು ಹಾಸ್ಪಿಟ್ಲಿಗೆ ಹೋದ್ರೆ ವಾಸಿ ಆಗುತ್ತೇನೋ, ಇನ್ನೊಂದು ಕಡೆ ವಾಸಿ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಅಂತ ಎಷ್ಟೊಂದು 100,000 ರೂಪಾಯಿನ ನೀರಿನ ರೀತಿ ಖರ್ಚು ಮಾಡ್ತಾಯಿದ್ರು. ಅವ್ರಿಗೆ ಅಪ್ಪನ ಮನೆಯಲ್ಲೂ ಖರ್ಚು ಮಾಡ್ತಾರೋ, ಈ ಕಡೆ ಗಂಡ ಕೂಡ ಖರ್ಚು ಮಾಡ್ತಾರೋ. ಅವರು ನಮ್ಮ ಚುಂಚುನಗಟ್ಟೆ ಹೊಸೂರು ಹತ್ರನೂ ಯಾವುದೋ ಊರು, ಸರಿಯಾಗಿ ನನಗೆ ಗೊತ್ತಿಲ್ಲ, ಒಟ್ಟು ಚುಂಚುನಗಟ್ಟೆ ಹತ್ರ ಯಾವುದೋ ಊರು ಅಂತ ಹೇಳಿದ ನೆನಪು, ಯಾಕಂದರೆ ನಾವು ಕೇರ್ನಗರ ಸೈಡ್ ಅವರಲ್ವಾ. ಹಾಗಾಗಿ ಆ ರೀತಿ ಅವ್ರು ಹೇಳ್ತಾ ಇದ್ದಿದ್ದು ಅಷ್ಟೆಲ್ಲ ಖರ್ಚು ಮಾಡ್ತಾ ಇದ್ರು ಅವ್ರಿಗೆ ಏನಂತಂದರೆ ಅವ್ರನ್ನ ಇಷ್ಟೊಂದೆಲ್ಲ ಮಾಡಬೇಕಾ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಸೊ ನೆಕ್ಸ್ಟು ಕೂಡ ಇನ್ನೆಲ್ಲಿಗಾದ್ರು ಕರ್ಕೊಂಡು ಹೋಗಬೇಕು, ಈ ಡಾಕ್ಟರ್ಸ್ ಏನು ಹೇಳ್ತಾರೆ ನೋಡೋಣ ಅನ್ನೋ ಹೋಪ್ಸಲ್ಲೇ ಅವರಿದ್ರು. ಆವಾಗ ಅವ್ರು ನನಗೆ ಹೇಳಿದಂಥ ಮಾತು, ಭಗವಂತ ಕೊಟ್ಟರೆ ಎಷ್ಟು ಭಿಕ್ಷುಕನಿಗಿಂತನೂ ಕಡೆ ಅಂತ ಅನಿಸ್ಬಿಡುತ್ತೆ ನಮ್ಮ ಜೀವನ, ಆ ರೀತಿ ಕೊಟ್ಬಿಡ್ತಾನೆ ಅಂತ ಅವ್ರು ಹೇಳಿದರು. ಯಾಕಂದರೆ ಅವ್ರಿಗೆ ಹೇಗೆ ಅಂತಂದರೆ ಅವ್ರ ಫ್ಯಾಮಿಲಿನಲ್ಲೇ ತುಂಬ ಜನ ಕಿಡ್ನಿ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರ ಬಾಡಿ ಇನ್ನೊಬ್ರು ಕಿಡ್ನಿನ ತಗೊಳ್ಳೋಷ್ಟು ಕೆಪಾಸಿಟಿ ಇಲ್ವಂತೆ, ಅವ್ರ ಬಾಡಿ ರೆಸ್ಪಾನ್ಸ್ ಮಾಡಲ್ವಂತೆ ಇನ್ನೊಬ್ರು ಕಿಡ್ನಿನ ತೊಗೊಳೋದಕ್ಕೂ. ಮತ್ತೆ ಎಷ್ಟೊಂದು ದುಡ್ಡು ಖರ್ಚು ಮಾಡ್ತೀವಿ ಅಂದ್ರೂ ಅವ್ರಿಗೆ ವಾಸಿ ಆಗ್ತಾ ಇಲ್ಲ. ಇಬ್ಬರು ಹೆಣ್ಮಕ್ಳಿದ್ದಾರೆ, ಅವರು ಕೂಡ ತುಂಬಾ ಚೆನ್ನಾಗಿದ್ರು, ನಾನು ಅಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ ನೋಡಿದಂಥದ್ದು. ಸೊ ಅವ್ರ ಹೆಣ್ಮಕ್ಳು ಮದುವೆ ಆಗೋ ತನಕನಾದ್ರೂ ಅವ್ರು ಇರಲಿ ಅಂತ ಹೇಳ್ಬಿಟ್ಟು ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಷ್ಟೊಂದು ಸಫರ್ ಪಡ್ತಾ ಇದ್ರು ಅಂತ, ಅವ್ರನ್ನ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅಂತ. ಬಟ್ ಗೊತ್ತಿಲ್ಲ ಇವಾಗ ಅವ್ರು ಇದಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಅಂತ. ಹಾಗೆ ಆಮೇಲೆ ಅವರಲ್ಲಿ ಒಂದು ವಾರ ಏನೋ ಇದ್ರು, ಒಂದು ವಾರಕ್ಕೇ ಸಿಕ್ಕಾಬಿಟ್ಟೆ 100,000 ರೂಪಾಯಿ ಖರ್ಚಾಗಿತ್ತು ಅವ್ರಿಗೆ. ಆಮೇಲೆ ಅವರ ಅಕ್ಕನೋ ಏನೋ ಒಬ್ರು ಸೆಂಟ್ ಜೋಸೆಫ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಬೆಂಗಳೂರಿಗೆ, ಅಲ್ಲಿಗೆ ಒಬ್ರು ಕರ್ಕೊಂಬರೋದಕ್ಕೆ ಹೇಳಿದ್ದಾರೆ, ಅಲ್ಲಿಗೆ ನೆಕ್ಸ್ಟ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದ ನೆನಪಿದೆ ಡಿಸ್ಚಾರ್ಜ್ ಆಗೋ ಹಿಂದಿನ ದಿನ. ಸೊ ಆಮೇಲೆ ನನಗೆ ಗೊತ್ತಿಲ್ಲ, ಬಟ್ ನನಗೆ ಇದು ನಾನು ಅವಾಗವಾಗ
ನೆನ್ಸ್ಕೊಂತ ಇರ್ತೀನಿ ಅಲ್ವಾ, ಎಷ್ಟು ಸತ್ಯ. ಅವ್ರಿಗೆ ಅಷ್ಟೊಂದು ಜನ ಸಪೋರ್ಟ್ ಮಾಡೋರಿದ್ರು, ಒಂದು 10 to 12 ಮೆಂಬರ್ಸ್ ಅವ್ರಿಗೆ ಕಿಡ್ನಿ ಕೊಡೋದಕ್ಕೆ ರೆಡಿ ಇದ್ರು, ಅವ್ರ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ರು ಅವ್ರಿಗೆ ಹಾಸಿಗೆಯಿಂದ ಎದ್ದು ಅವರು ರಿಕವರಿ ಆಗ್ತಾ ಇಲ್ಲ. ಸೊ ಇಂಥ ನರಕಯಾತನೆ ಅನ್ಸುತ್ತಲ್ವಾ. ಸೊ ಅವ್ರನ್ನ ಉಳಿಸ್ಕೊಳಕ್ಕೆ ಎಷ್ಟೊಂದೆಲ್ಲ ಟ್ರೈ ಮಾಡ್ತಾ ಇರ್ತಾರೆ, ಬಟ್ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ಇವತ್ತು ನಾವು ಚೆನ್ನಾಗಿದ್ದೀವಿ, ನಾವು ಹೀಗಿದ್ದೀವಿ ಅಂತ ಎಷ್ಟೋ ಜನ ಬೀಗ್ತಾ ಇರ್ತಾರೆ, ಆದರೆ ಅವರು ಯಾವುದೇ ಕಾರಣಕ್ಕೂ ಬರ್ಕೊಡೋದಿಕ್ಕೆ ಆಗೋದಿಲ್ಲ. ನಾಳೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸೊ ಇವತ್ತು ನಾವು ಚೆನ್ನಾಗಿದ್ದೀವಿ ಅಂದ ತಕ್ಷಣ ಇನ್ನೊಬ್ಬರನ್ನ ಕೀಳಾಗಿ ಮಾತಾಡೋವಂಥದ್ದು, ಇನ್ನೊಬ್ಬರನ್ನ ಟಿಶ್ಯೂ ಪೇಪರ್ ಅಂತನೋ ವೇಸ್ಟ್ ಪೇಪರ್ ಅಂತನೋ ತಿಳ್ಕೊಳ್ಳೋವಂಥದ್ದು ಯಾವತ್ತೂ ಮಾಡೋದಕ್ಕೆ ಹೋಗ್ಬಾರ್ದು. ಯಾರಿಗೊತ್ತು, ಇವತ್ತು ನಾವು ವೇಸ್ಟ್ ಪೇಪರ್ ಅಂತ ಅಂದ್ಕೊಂಡವ್ರೆ ನಾಳೆ ದಿನ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸಲ್ಲಿ ಬರ್ಬೋದು. ಇವತ್ತು ಹೇಗೋ ನಾಳೆ ಹೇಗೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಇದು ಒಂದು ಎಕ್ಸ್ಪೀರಿಯನ್ಸು. ಏನಂತ ಹೇಳಿದ್ರೆ ನಮ್ಮ ಜೊತೆ ಜನ ಇದ್ದಾರೆ, ದುಡ್ಡಿದೆ, ಹಣ ಇದೆ, ಆಸ್ತಿ ಇದೆ, ಇದು ಯಾವುದೂ ಮುಖ್ಯ ಅಲ್ಲ. ನಾವು ಮಾಡೋ ಅಂಥ ಕೆಲಸಗಳು, ಪಾಪ ಪುಣ್ಯ ಎರಡೇ ಮನುಷ್ಯನ ಜೊತೆನಲ್ಲಿ ಬರೋದು ಅಂತ ಹೇಳ್ತಾರಲ್ಲ, ಅವೆರಡೇ ಮುಖ್ಯ. ನಮ್ಮ ಜೊತೆಗೆ ಯಾರು ಇರ್ತಾರೆ ಇರಲ್ಲ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಜೊತೆನಲ್ಲಿ ಭಗವಂತನ ಆಶೀರ್ವಾದ ಇರಬೇಕು, ಭಗವಂತ ಇರಬೇಕು. ಅವನಿದ್ದಾನೆ ಅಂತಂದರೆ ಎಷ್ಟು ಧೈರ್ಯ ಅಂತ ಅನಿಸುತ್ತೆ ಅಂದರೆ ನಿಜವಾಗ್ಲೂ ಅದನ್ನು ಫೀಲ್ ಮಾಡಿದವ್ರಿಗೆ ಮಾತ್ರ ಗೊತ್ತು. ನಾನು ಇತ್ತೀಚೆಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತೀನಿ. ಒಂದು ತಿಂಗಳ ಹಿಂದೆ ಏನಾಗಿದ್ದ, ನನಗೆ ಆಪ್ರೇಷನ್ ಆಗಿದೆ ಅಂತ ಎಲ್ರಿಗೂ ಗೊತ್ತು. ಸೊ ಅದು ಏನಾಗ್ಬಿಟ್ಟಿತ್ತು ಅಂತಂದರೆ ಒಂದು ತಿಂಗಳು ಹಿಂದೆ ಏನೋ ಸ್ವಲ್ಪ ಕೀವ್ ಥರ ಆಗಿಬಿಟ್ಟಿತ್ತು, ಜಸ್ಟ್ ಅದು ಓಪನ್ ಮಾಡಿಬಿಟ್ಟಿರು, ಸ್ಟಿಚ್ ಹಾಕಿರಲಿಲ್ವಲ್ಲ ಹಾಗಾಗಿ. ಆಮೇಲೆ ಏನಾಗಿತ್ತಂದರೆ ಒಂದು ದಿನ ಫುಲ್ಲು ಅಲ್ಲಿ ಬ್ಲೀಡಿಂಗ್ ಆಗ್ತಿದ್ರು, ರಕ್ತ ಬರ್ತಾಯಿತ್ತು ಅದು ಆಪ್ರೇಷನ್ ಆಗಿರೋ ಗಾಯದಲ್ಲಿ. ಹೇಗೆ ಅನ್ನೋದು ನನಗೆ ಗೊತ್ತೇ ಇಲ್ಲ, ಅದು ನೈಟ್ ಏನೋ ಆ ಥರ ಬ್ಲಡ್ ಥರ ಬರ್ತಾ ಇದೆ. ನನಗೆ ನಿದ್ದೆ ಕಣ್ಣಲ್ಲಿ ನಾನು ಅದು ಅಬ್ಸರ್ವ್ ಮಾಡಿಕೊಂಡೇ ಇಲ್ಲ. ನಾನು ಫುಲ್ಲು ಬೆಳಗ್ಗೆ ಎದ್ದು ನೋಡ್ತೀನಿ, ನನ್ನ ಬಟ್ಟೆ ಎಲ್ಲ ಬ್ಲಡ್ ಆಗಿದೆ, ಆಮೇಲೆ ಹಾಸಿಗೆ ಎಲ್ಲ ಬ್ಲಡ್ ಆಗಿದೆ. ನನಗೆ ನೋಡ್ಬಿಟ್ಟು ಬೆಳಗ್ಗೆ ಒಂಥರ ಶಾಕ್ ಆದಂಗೆ ಆಗೋಯ್ತು, ಇದೇನಪ್ಪ ಬ್ಲಡ್ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಂತ. ಯಾಕಂದರೆ ಹಾಸ್ಪಿಟ್ಲಿಗೆ ಹೋಗೋದು ಏನು ದೊಡ್ಡ ವಿಷಯ ಅಲ್ಲ ನಮ್ಗೆ ಹತ್ರನೇ, ಬಟ್ ಏನಂತಂದರೆ ನನಗೆ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಇಲ್ಲ. ನನಗೆ ಅದರಲ್ಲೂ ಈ ಇದಕ್ಕಂತೂ ನಾನು ಸಿಕ್ಕಾಬಿಟ್ಟು ಅನುಭವಿಸ್ಬಿಟ್ಟಿದ್ದೀನಲ್ಲ, ನನಗೆ ಹೆಂಗನ್ಸುತ್ತೆ ಅಂದರೆ ಅಯ್ಯೋ ಕನ್ಸಲ್ಲೂ ಬೇಡಪ್ಪ ಹಾಸ್ಪಿಟ್ಲು ಈ ಥರ ಅಂತ ಅನಿಸುತ್ತೆ. ಆ ಥರ ಆಗಿಬಿಟ್ಟಿತ್ತು. ಆಮೇಲೆ ನಾನು ಬೆಳಗ್ಗೆ ಫುಲ್ಲು ಎದ್ದು ಎಲ್ಲನೂ ಅದೆಲ್ಲ ಚೇಂಜ್ ಮಾಡಿ, ಹಾಸಿಗೆ ಅದೆಲ್ಲ ಚೇಂಜ್ ಮಾಡಿ ನಾನೆಲ್ಲ ಫ್ರೆಶ್ ಅಪ್ ಆಗಿ ಡ್ರೆಸ್ಸಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಸ್ಟಾಪ್ ಆಯಿತು. ಆಮೇಲೆ ಮತ್ತೆ ನನಗೆ ಏನಂತಂದರೆ ನನಗದು ಮೈಂಡಲ್ಲಿ ಹಂಗೆ ಇರುತ್ತಲ್ಲ, ಏನು ಸಡನ್ನಾಗಿ ಈ ಥರ ಏನಾದರೂ ಆದಾಗ ಅರಗಿಸ್ಕೊಳಕ್ಕೆ ಕಷ್ಟನೇ, ಮೈಂಡಲ್ಲಿ ಹಾಗೆ ಇತ್ತು. ಆಮೇಲೆ ಏನೋ ನನಗೆ ಬ್ಲೀಡಿಂಗ್ ಆಗ್ತಿರಲಿಲ್ಲ, ಬಟ್ ಸಂಜೆ ಮೇಲೆ ಮತ್ತೆ ಸ್ಟಾರ್ಟ್ ಆಯಿತು, ಅದೇ ರೀತಿ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನನಗಂತೂ ಪೇಯ್ನ್ ಏನು ಇಲ್ಲ, ಮಾತ್ರ ಬ್ಲಡ್ ಮಾತ್ರ ಬರ್ತಾ ಇದೆ. ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಆಮೇಲೆ ನನಗೆ ಒಂಥರ ಕಂಟ್ರೋಲ್ ಮಾಡ್ಕೊಳೋಕ್ಕೂ ಆಗ್ತಿಲ್ಲ, ನಾನು ಅಳ್ತಾ ಇದ್ದೀನಿ, ಯಾಕೆ ಹಿಂಗಾಗೋಯ್ತು ನನಗೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ನಾನು ಇನ್ನೇನು ಮಾಡಲಿಲ್ಲ, ಕೈ ಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿದೆ. ನಾನು ಎಸ್ಪೆಷಲಿ ಶಿವನ್ ಪೂಜೆ ಮಾಡ್ತೀನಿ. ನಾನು ದೇವ್ರಿಗೆ ದೀಪ ಹಚ್ಚಿದ್ರು, ನಾನು ಹಂಗೆ ಕೇಳ್ಕೊಂಡಿದ್ದೆ. ಯಾಕಂದರೆ ನಾನು ಎಷ್ಟು ಈ ಹಾಸ್ಪಿಟ್ಲ ಇದರಲ್ಲಿ ಎಷ್ಟು ಸಫರ್ ಪಟ್ಟಿದ್ದೀನಿ, ನನಗಿನ್ನೂ ನಾನು ಅಷ್ಟು ಅನುಭವಿಸಿರೋದು ಸಾಕಾಗಿಲ್ಲ ಅಂತ ಅನಿಸುತ್ತಾ, ಇನ್ನೂ ಈ ಥರನೂ ಆಗ್ತಿದ್ಯಲ್ಲಪ್ಪ ಅಂತ ಹೇಳ್ಬಿಟ್ಟು ಅಂತ ನಾನು ದೇವ್ರಿಗೆ ದೀಪ ಹಚ್ಚಿದ ಅಷ್ಟೇ. ಎಷ್ಟೊಂದು ಯಾಕಂದರೆ ನನ್ನ ಕೆಲಸಗಳನ್ನೇ ನಾನು ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಸೊ ಹಾಗೆಲ್ಲ ಇರಬೇಕಾದ್ರೆ ಈ ರೀತಿ ಆದರೆ ನಾನು ಹೇಗೆ ಸೈ ನಾನು ಅರಗಿಸ್ಕೊಳ್ಳೋಕ್ಕೆ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂತ. ಎಷ್ಟು ಏನು ಮ್ಯಾಜಿಕ್ ಅಂದ್ಕೊಂತಿರೋ, ಮಿರಾಕಲ್ ಅಂದ್ಕೊಂತಿರೋ ಗೊತ್ತಿಲ್ಲ. ನಾನು ದೇವ್ರ ಮನೆಯಿಂದ ಪೂಜೆ ಮಾಡಿ ಈಚೆಗೆ ಬಂದಮೇಲೆ ನನಗಿನ್ನೊಂದು ಬ್ಲಡ್ ಬಂದಿಲ್ಲ ಏನು, ಆವಾಗ್ಲಿಂದನೂ ಅಷ್ಟೇ ನನಗೆ ಒಂದು ದಿನ ಎಲ್ಲ ಆ ಥರ ಆಗಿತ್ತು ಬಿಟ್ಟರೆ ಮತ್ತೆ ನನಗದು ಬ್ಲಡ್ ಕಾಣಿಸ್ಕೊಳ್ಳಿಲ್ಲ. ಸೊ ಈ ರೀತಿ ನಮ್ಮ ಲೈಫಲ್ಲೂ ಎಷ್ಟೊಂದು ಮ್ಯಾಜಿಕ್ ಅನ್ಬೋದು, ಮಿರಾಕಲ್ ಅನ್ಬೋದು. ನಾನು ಅದಕ್ಕೆ ಹೇಳ್ತೀನಿ, ಭಗವಂತ ಕೊಡ್ತಾನೆ ಅಂತ ಅಂದಿದ್ದನ್ನು ಯಾರೂ ತಡೆಯೋಕ್ಕಾಗಲ್ಲ. ಸೊ ಅವ್ನು ಕೊಡಲ್ಲ ಅಂದಿದ್ದನ್ನು ಯಾರೂ ಕೊಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಅದಕ್ಕೇ ಶ್ರೀಕೃಷ್ಣ ಪರಮಾತ್ಮ ಮತ್ತು ಒಂದು ಸೈನ್ಯ ಎರಡು ಆಪ್ಷನ್ಸ್ ಇಟ್ಟಾಗ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನೇ ಆರಿಸ್ಕೊಂಡಿದ್ದು. ಅಷ್ಟೊಂದು ಸೈನ್ಯನ ಆರಿಸ್ಕೊಂಡಂಥ ದುರ್ಯೋಧನ ಗೆಲ್ಲಿಲ್ಲ, ಗೆದ್ದಿದ್ದು ಅರ್ಜುನನೇ. ಹಾಗೆ ನಾವು ಅಷ್ಟೇ ಜೀವನದಲ್ಲಿ ಯಾವುದು ಒಳ್ಳೆಯದು, ಯಾವುದು ಸರಿ, ಯಾವುದು ತಪ್ಪು ಅದನ್ನು ನೋಡಿ
ಹಾರಿಸ್ಕೋಬೇಕು. ಸೊ ಇದ್ದಾಗ ಬೀಗಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರಲ್ಲ, ಕಾಲಚಕ್ರ ಉರುಳುತ್ತಾನೆ ಇರುತ್ತೆ, ಕೆಳಗಿದ್ದವರು ಮೇಲೆ, ಮೇಲಿದ್ದವರು ಕೆಳಗೆ ಬಂದೇ ಬರ್ತಾರೆ. ಸೊ ಇದು ಹೇಳಬೇಕಿತ್ತು, ಒಂದು ಎಕ್ಸ್ಪೀರಿಯೆನ್ಸ್ ಹೇಳಿದ್ದೀನಿ. ಥ್ಯಾಂಕ್ ಯು ಹೀಗೆ ವಿಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ, ಬಾಯ್.